ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರವು ದಿನೇ ದಿನೇ ವೇಗವಾಗಿ ಬೆಳೆಯುತ್ತಿದ್ದು ಸರಿಯಾದ ಮೂಲಭೂತ ಸೌಲಭ್ಯವಿಲ್ಲ ಎಂದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ನಗರಸಭೆಯ ವಿರುದ್ಧ ಸರ್ಎಂವಿ ಕಾರ್ಮಿಕರ ಸೇವಾ ಸಂಘದ ಜಿಲ್ಲಾಧ್ಯಕ್ಷ ಮೂರ್ತಿ ಗಂಭೀರವಾಗಿ ಆರೋಪ ಮಾಡಿದ್ದಾರೆ। ಚಿಕ್ಕಬಳ್ಳಾಪುರ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಸದರಿ ಅಧಿಕೃತ ಕ್ರಯ ಸ್ವತ್ತುಗಳ ಖಾತೆ ಮಾಡಿಕೊಡದೆ ಇರುವುದು ಖಂಡನೀಯ। ನಾವು ಆಸ್ತಿ ಮಾರಾಟ ಮನೆಗಳ ನಿರ್ಮಾಣಕ್ಕಾಗಿ ಸಾಲ ಪಡೆಯುವ ವ್ಯವಸ್ಥೆಗಳಿಲ್ಲದ ಜನಸಾಮಾನ್ಯರು ಪರದಾಡುತ್ತಿದ್ದಾರೆ। ಆದರೆ ನಗರಸಭೆ ಯಾಕೆ ಈ ಧೋರಣೆ ಮಾಡುತ್ತಿದ್ದಾರೆ ಎಂದು ತಿಳಿಯುತ್ತಿಲ್ಲ। ಈ ಕೂಡಲೇ ನಗರಸಭೆ ಆಡಳಿತ ಮಂಡಳಿ ಪರಿಶೀಲನೆ ಮಾಡಿ ಕ್ರಮ ತೆಗೆದುಕೊಳ್ಳಬೇಕು ಅಂತ ತಿಳಿಸಿದರು। ಕ್ರಯ ಏನು ಇದೆ ಇವತ್ತು ಜಿಲ್ಲೆಯಲ್ಲಿ ಆರು ತಾಲೂಕಲ್ಲೂ ಸುಗಮವಾಗಿ ನಡೆಯುತ್ತಿದೆ। ಈ ಕ್ರಯ ಮಾತ್ರ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಕ್ರಯ ಖಾತೆಗಳು ಆಗ್ತಿಲ್ಲ। ಈ ಒಂದು ವಿಚಾರವಾಗಿ ನಾವು ಈ ದಿನ ಎಲ್ಲ ಪ್ರಗತಿಪರ ಸಂಘಟನೆಗಳು ಸೇರಿ ಪತ್ರಿಕಾಭವನದಲ್ಲಿ ಪತ್ರಿಕಾಗೋಷ್ಠಿ ಇಟ್ಕೊಂಡಿದ್ವಿ। ಅದರಿಂದ ಈ ಒಂದು ವಿಚಾರವಾಗಿ ಈ ಹಿಂದೆ ಮನವಿಗಳು ಬಹಳಷ್ಟು ಮಾಡಿದ್ವಿ, ಆದರೆ ಯಾವುದೇ ರೀತಿ ನಮಗೆ ಒಂದು ಉತ್ತಮವಾದ ಪ್ರತಿಕ್ರಿಯೆ ಬರಲಿಲ್ಲ। ಅದರಿಂದ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕು ಅಂತ ಅಂದುಕೊಂಡಿದ್ದೀವಿ। ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು, ಗೆದ್ದಿರ್ತಕ್ಕಂಥ ಏನು ನಗರಸಭೆ ಅಧ್ಯಕ್ಷರುಗಳಾಗಿರ್ಬೋದು, ಸದಸ್ಯರುಗಳಾಗಿರ್ಬೋದು, ಆಮೇಲೆ ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟಿರೋರೆಲ್ಲ ಇದಕ್ಕೆ ತಿಳಿಸ್ಕೊಳ್ಳೋ ಅಂಕುಶವಾಗಿ ಇವರೆಲ್ಲ ಇದ್ರ ಬಗ್ಗೆ ಜನಗಳಿಗೆ ಏನು ಸಮಸ್ಯೆ ಇದೆ ಅದರ ಬಗ್ಗೆ ಮತ್ತೆ ಅವರೆಲ್ಲ ಒಂದು ಸಭೆ ಸೇರಿ ಬೇಗ ಈ ಕ್ರಯದ ಬಗ್ಗೆ ಆಮೇಲೆ ಈ ಆಮೇಲೆ ಈ ಖಾತೆಗಳ ಬಗ್ಗೆ ಏನು ತುಂಬ ತೊಂದರೆಗಳಿದ್ದಾವೆ ಜನಗಳಿಗೆ